ಏನಾಯ್ತು ಡಾಕ್ಟರ್? ನೌ ಶಿ ಇಸ್ ಔಟ್ ಆಫ್ ಡೇಂಜರ್. ಡಾಕ್ಟರ್, ಇದೆಲ್ಲ ಹೇಗಾಯಿತು? ಪಾಯ್ಸನಿಂಗ್. ನಾನು ಬರೋಕ್ಕೂ ಮುಂಚೆ ಇವ್ರಿಗೇನಾದ್ರು ಮೆಡಿಸಿನ್ಸ್ ಕೊಟ್ಟಿದ್ರಾ? ಸುರೇಖಾ ಮೇಡಮ್, ಡಾಕ್ಟ್ರು ನಿಮ್ಮನ್ನೇ ಕೇಳ್ತಾ ಇರೋದು, ಉತ್ತರ ಕೊಡಿ ಅವ್ರಿಗೆ. ಹೌದು, ಇಲ್ಲಿರೋ ಲೋಕಲ್ ಡಾಕ್ಟರ್ನ ಕರೆಸಿದ್ವಿ, ಆದರೆ ಅವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿದೆ. ಇಲ್ಲಿನ ಸಿಚುವೇಶನ್ ಅವ್ರಿಗೆ ಹೇಳಿದೆ. ಆಗ ಅವರು ಎಮರ್ಜೆನ್ಸಿಗೆ ಅಂತ ಕೆಲವೊಂದು ಮೆಡಿಸಿನ್ಸ್ ಹೇಳಿದ್ರು, ಅದನ್ನು ತರಿಸ್ಕೊಟ್ವಿ. ಆ ಮೆಡಿಸಿನ್ಸ್ ಒಂದ್ಸರಿ ನೋಡ್ಬೋದಾ? ಅಲ್ಲೇ ಹಿಂದೆ ಇದೆ ನೋಡಿ. ನೋಡಿ ನೋಡಿ, ಎಕ್ಸ್ಪೈರಿ ಡೇಟ್ ಇದೆಯಾ ನೋಡಿ ಡಾಕ್ಟ್ರೆ ಸರಿಯಾಗಿ. ಇದನ್ನ ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ? ಈಗ ಒಂದು ಡೋಸ್ ಕೊಟ್ವಿ ಅಷ್ಟೇ. ಓ, ಒಳ್ಳೆ ಕೆಲಸ ಮಾಡಿದೀರಾ. ನಿಮ್ಮ ಡಾಕ್ಟರ್ ಕೊಟ್ಟಿರೋ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಏನು ಮಾಡೋಕ್ಕಾಗ್ತಿರಲ್ಲ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು ಡಾಕ್ಟರ್. ಅದಕ್ಕೂ ಮುಂಚೆ ಒಂದಷ್ಟು ಔಷಧಿಗಳನ್ನ ಬರ್ಕೊಡ್ತೀನಿ, ಅದನ್ನು ಈಗಲೇ ಕೊಡಬೇಕು. ಮೇಡಮ್, ಬೇಗ ಈ ಔಷಧಿಗಳನ್ನ ತಂದು ಕೊಟ್ಬಿಡಿ ಮೇಡಮ್. ಒಂದು ನಿಮಿಷ, ನಾನೇ ತರ್ತೀನಿ. ಏನ್ ಮಾಡ್ತಿದಾರಲ್ಲಿ? ಎಲ್ಲ ಮುಗ್ದೋಯ್ತಲ್ಲ ಅಕ್ಕ, ಅವ್ರಿಗೆ ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ. ನನ್ಗನ್ಸುತ್ತೆ ನಮ್ಮ ಅವಸರ ಮಾಡೋದು ಬೇಡ ಅಂತ. ಏನೇ ಹೀಗೆ ಮಾತಾಡ್ತಿದ್ಯಾ? ನಿನ್ ಗಂಡ ನಮ್ಮ ಮನೆಗೆ ಕರ್ಕೊಂಡು ಬಂದ, ಅವನಿಂದ ಹೀಗೆಲ್ಲ ಆಯ್ತು, ಈಗ ಅವನ ಪರವಾಗಿ ಮಾತಾಡ್ತಿದ್ಯಾ? ಒಂದ್ಸಲ ಅರ್ಥ ಆಗಲ್ಲ ನಿಮ್ಗೆ? ಅಕ್ಷಯ್ ನಮ್ಮ ಅಮ್ಮನಿಗೆ ಏನ್ ಮಾಡ್ತಿದ್ದಾನೋ ನಾನು ನೋಡ್ಬೇಕು, ನನ್ನ ಕೈ ಬಿಡಿ. ಡಾಕ್ಟರ್ ಹೊರಡೆ ಚೆಕ್ಅಪ್ ಮಾಡ್ತಿದ್ದಾರೆ, ಹೋಗೋಗಿಲ್ಲ. ಓ, ಚೆಕಪ್ ಮಾಡ್ತಿದ್ದಾರಾ ಅಥವಾ ನಮ್ಮ ಅಮ್ಮನ ಗುಟ್ಟಾಗಿ ಸಾಕ್ಸೋ ಪ್ರಯತ್ನ ಮಾಡ್ತಿದ್ದಾರಾ? ಹೀಗೆ ಮಾಡ್ತಿದ್ರೆ ಕೋಳ ಕೂರಿಸ್ಬೇಕಾಗತ್ತೆ, ಆಚೆ ಹೋಗಂತ ಹೇಳಿಲ್ಲ. ಸುಮ್ಮನೆ ನನ್ನ ಒಳಗೋಗೋಗ್ ಬಿಡಿ. ಇಲ್ಲೇ ಇರ್ಬೇಕು, ಯಾರೆಲ್ಲೂ ಹೋಗೋ ಹಾಗಿಲ್ಲ. ಏಯ್, ನಮ್ಮನ್ನು ತಡೆಯೋಕೆ ನೀನು ಯಾರೋ? ಏಯ್, ಯಾರತ್ರ ಮಾತಾಡ್ತಿದ್ಯಾ? ಒಂದ್ಸಲ ಅರ್ಥ ಆಗಲ್ಲ ನಿನಗೆ? ಬಿಡಿ ಅವ್ರನ್ನ, ಅವ್ರು ಏನು ಮಾಡಿದ್ದಾರೆ ಮತ್ತೆ ಹೇಳಿ ನಿಮ್ಮ ಗಂಡನಿಗೆ. ಪೊಲೀಸ್ ಕೆಲಸಕ್ಕೆ ಅಡ್ಡಿ ಬಂದರೆ ಅಷ್ಟು ಜೆ ಪಿ ಸರ್. ಶಂಕರಣ್ಣ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೋಡಿ, ನಿಮ್ಮ ತಾಯಿ ಜೊತೆ ಅಲ್ಲಿ ಅತ್ತಿಗೆ ಇದ್ದಾರೆ, ನೀವು ದಯವಿಟ್ಟು ಕೂತ್ಕೊಳ್ಳಿ. ಸರ್, ಶಂಕರಣ್ಣ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಶಂಕರಣ್ಣ, ಬನ್ನಿರಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ರೀ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ, ಹೇಳಿದ ಮಾತು ಕೇಳಿ, ಮಾತಾಡಬೇಡಿ ಅಂತ ನಾನು ಹೇಳಲಿಲ್ವಾ? ಶಂಕರ, ಸ್ವಲ್ಪ ಸಮಾಧಾನ ಮಾಡ್ಕೋ. ಶಂಕರಣ್ಣ ಕೂತ್ಕೊಳ್ಳಿ. ಅವರೆಲ್ಲ ಅಷ್ಟು ಹೇಳ್ತಿಲ್ವಾ? ಕೂತ್ಕೊಳ್ಳಿ ಶಂಕರಣ್ಣ, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹಾ ಕಾನ್ಸ್ಟೇಬಲ್ ಸರ್, ಇದರಲ್ಲಿರೋ ಮೆಡಿಸಿನ್ ತನ್ನಿ. ಓಕೆ ಸರ್, ಬೇಗ ಬೇಗ ತರಬೇಕು. ರಘು, ಎಲ್ಲರೂ ಬರಕ್ಕೆ ಹೇಳು, ನಾನು ಸ್ವಲ್ಪ ಮಾತಾಡಬೇಕು. ಡಾಕ್ಟರ್, ಅಮ್ಮನಿಗೆ ಹುಷಾರಾಗತ್ತೆ ತಾನೆ? ಬಾಡಿಲಿರೋ ಪಾಯ್ಸನ್ನು ಕ್ಲಿಯರ್ ಆಗ್ತಿದ್ದಂಗೆ ಹುಷಾರಾಗ್ತಾರೆ. ಆಮೇಲೆ ಇವ್ರ ಬಾಡಿ ಮೆಡಿಸಿನ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆ. ನೀವು ಕೊಟ್ಟಿರೋ ಔಷಧಿಯಿಂದ ಬಾಡಿಲಿ ಪಾಯ್ಸನ್ನು ಸ್ಪ್ರೆಡ್ ಆಗೋದು ಇಮಿಡಿಯೇಟಾಗಿ ನಿಲ್ತು. ಇದರಿಂದ ತುಂಬ ಒಳ್ಳೆಯದಾಯಿತು. ಅಂದಹಾಗೆ ನೀವೇನು ಮಾಡ್ಕೊಂಡಿರೋದು? ನಾನೊಬ್ಬ ಸೈಂಟಿಸ್ಟ್. ಮತ್ತು ನಿಮ್ಗೆ ಈ ಥರ ಮೆಡಿಕಲ್ ನಾಲೆಡ್ಜು? ನಾನು ಕಲ್ತಿರೋದಕ್ಕಿಂತ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋ ಆಸಕ್ತಿ ನನಗೆ. ಅದಕ್ಕೆ ಈ ಥರದ್ದನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಮೆಡಿಸಿನ್ಸ್ ಬಗ್ಗೆ ನನಗೂ ಗೊತ್ತಿದೆ. ಆದರೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ ಮೇಲೇ ಅಮ್ಮನಿಗೆ ಔಷಧಿ ಕೊಟ್ಟಿದ್ದು. ವೆರಿ ಗುಡ್. ಸರಿಯಾದ ಸಮಯಕ್ಕೆ ಸರಿಯಾದ ಔಷಧಿ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಅಕ್ಷಯ್ ಎಲ್ಲ ಬಂದಿದ್ದಾರೆ. ಈ ಮನೇಲಿ ಇಷ್ಟು ಜನನ ಬಿಟ್ರೆ ಬಂದು ಹೋಗೋರು ಬೇರೆ ಯಾರೂ ಇಲ್ವಾ? ಯಮುನಾ ಮತ್ತು ಬಸ್ಯ ಅವ್ರನ್ನೂ ಕರಿಬೇಕಾ? ಕರೀರಿ ಕರೀರಿ, ನಾ ಕರಿತೀನಿ. ಪಾಂಡು, ಪಾಂಡು ಮುಂದೆ. ಏನಾಯ್ತು ಮಧೋಣ? ನೋಡು, ಅಕ್ಷಯ್ ಕರಿತಾ ಇದ್ದಾನೆ ಅಂತ ಹೇಳಿ ಯಮುನಾ ಮತ್ತು ಬಸ್ಸನ್ನು ಕರ್ಕೊಂಬ. ಇಲ್ಲ, ನಾನು ಹೋಗಲ್ಲ. ಇವರು ಅಮ್ಮನ ಕೊಂದ್ರಲ್ವಾ, ನಾ ಹೋಗಲ್ಲ. ಪಾಂಡು ಸುಮ್ಮನಿರೋ. ಏನೋ ಇನ್ಸ್ಪೆಕ್ಟ್ರೆ, ನಾ ಹೇಳ್ತೀನಿ ಹೇಳಿ. ಪಾಂಡು ನೀ ಹೋಗು. ಏನು ಹೇಳ್ತೀಯಾ? ಅಕ್ಷಯ್ ಕರಿತಾ ಇದ್ದಾನೆ, ಸ್ವಲ್ಪ ಕೆಲಸ ಇದೆ ಅಂತ. ಯಾರಿಗೆ ಹೇಳ್ತೀಯೋ? ಯಮುನಾ ಮತ್ತು ಬಸ್ಸಿ ಹಾಗೆ. ಹಾಂ, ಗೊತ್ತಾಯ್ತಾ? ಹ್ಞೂ ಹ್ಞೂ ಸರಿ. ಯಮುನಾ ಬಸ್ಸಿನ ಕರಿಬೇಕಲ್ವಾ? ಹ್ಞೂ ಕರಿತೀನಿ, ಕರಿತೀನಿ. ಏ ದಡ, ಬರೀ ಅವ್ರನ್ನ ಇಲ್ಲಿ ಕರ್ಸೋದಲ್ಲ, ನೀನು ಇರಬೇಕು. ಮರ್ತು ಬಿಟ್ಟು ಆಮೇಲೆ? ಇಲ್ಲ, ನಾನು ಮರೆಯಲ್ಲ, ನಾನು ಬರ್ತೀನಿ. ನೀವು ಹೇಳಿದ್ದನ್ನ ನಾನು ಯಾರಿಗೂ ಹೇಳಲ್ಲ, ಹೇಳಲ್ಲ, ಹೇಳಲ್ಲ. ಅಕ್ಷಯ್, ಅಮ್ಮನ ಸ್ಥಿತಿ ಏನು? ಅಮ್ಮ ಈಗ ಸುಧಾರಿಸ್ಕೋತಾ ಇದ್ದಾರೆ. ಶಿ ಈಸ್ ಔಟ್ ಆಫ್ ಡೇಂಜರ್. ಅಲ್ಲ ಅಕ್ಷಯ್, ಮತ್ತು ನಮ್ಮ ಡಾಕ್ಟ್ರು ನಮಗೆ ಆದರೆ ನಮ್ಮ ಡಾಕ್ಟ್ರಿಗೆ ಕನ್ಫರ್ಮ್ ಮಾಡಿದ್ರು. ಮಿಸ್ಟರ್ ಶಂಕರನಾರಾಯಣ ಮೂರ್ತಿಗಳೇ, ನಿಮ್ಮ ತಾಯಿಯವರು ಚೇತರಿಸ್ಕೋತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಅವಸ್ಥೆ ಆಯ್ತಲ್ಲ? ಹೌದು, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಮ್ಮಂಗೆ ವಿಷ ಕೊಟ್ಟಿರೋದು ಸತ್ಯ. ಸುರೇಖ ಅವರು ಅವ್ರ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಎಮರ್ಜೆನ್ಸಿ ಮೆಡಿಸನ್ ತರಿಸ್ಕೊಂಡು ಅಮ್ಮಂಗೆ ಕೊಟ್ಟಿದ್ದಾರೆ. ಅದು ವರ್ಕ್ ಆಗಿದೆ, ಹಾಗಾಗಿ ಅವ್ರು ಸುಧಾರಿಸ್ಕೊತಾ ಇದ್ದಾರೆ. ಈಗ ನಮ್ಮ ಡಾಕ್ಟರ್ ಬಂದು ಮುಂದಿನ ಚಿಕಿತ್ಸೆನೂ ನಡೀತಾ ಇದೆ. ಆದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಈಗ ನಿಮ್ಮ ಮಾತನ್ನ ಅರ್ಥ ಏನು? ಅಮ್ಮಂಗೆ ನಾನು ವಿಷ ಕೊಟ್ಟೆ ಅಂತನಾ? ಅಂದ್ರೆ ನೀವು ಹೇಳ್ತಾ ಇರೋದು ಈ ಭಸ್ಮದಲ್ಲಿ ವಿಷ ಬೆರೆಸ್ಕೊಟ್ಟೆ ಅಂತ? ಬಸ್ಯಾ ಯಮುನಾ ಅವರು ಬರ್ಬೇಕು ಬರ್ಬೇಕು ಬನ್ನಿ 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 ಪಾಂಡು ಪರವಾಗಿಲ್ಲ ಕಣ ನೀನು ಬಂದಿದ್ಯಾ ಮರ್ತಿಲ್ಲ ಇನ್ನೀ ಭಸ್ಮ ಇದನ್ನ ನಾನೇ ತಂದಿದ್ದು ಅಮ್ಮನ್ ಕೊಡಿ ಅಂತ ಅದು ಸರಿಯಾದ ಹೊತ್ತೊತ್ತಿಗೆ ಇದೇನಪ್ಪ ಇವನೊಬ್ಬ ಪೊಲೀಸ್ ಆಫೀಸರ್ ಆಗಿ ಅಮ್ಮಂಗೆ ಭಸ್ಮ ಕೊಡು ಅಂತಾನಲ್ಲ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೇಕು. ಆದ್ರೆ ಇವತ್ತು ನಾನು ನಿಮ್ಗೆಲ್ಲ ನಿಜ ಹೇಳ್ತಾ ಇದ್ದೀನಿ. ಇದು ಯಾವುದೇ ಬಾಬಾ ಕೊಟ್ಟಿರೋ ಭಸ್ಮ ಅಲ್ಲ. ಮತ್ ನಮ್ಮ ಅಮ್ಮಂಗೆ ಏನೋ ಮಾಡ್ದೆ, ನಾವೆಲ್ಲ ನಿನ್ನೆ ನಂಬ್ಕೊಂಡಿದ್ವಲ್ಲೋ, ಮೋಸ ಮಾಡ್ದೆಯಲ್ಲೋ. ಕಮ್ಮಂದಲ್ಲಿ ಇಟ್ಕೋ, ನಿನ್ನ ಮುಂದೆ ಇರೋದು ಒಬ್ಬ ಪೊಲೀಸ್ ಆಫೀಸರ್. ಅವರೊಬ್ಬ ಪೊಲೀಸ್ ಆಫೀಸರ್ ಆಗಿ ಇಷ್ಟೆಲ್ಲ ಮಾಡ್ತಿದಾರೆ ಅಂದ್ರೆ ಏನ್ ಕಾರಣ ಗೊತ್ತಾ? ಅವ್ರಿಗೆ ನಿಮ್ ತಾಯಿ ಮೇಲಿರೋ ಕಾಳಜಿ. ಕಾಳಜಿ ಇದ್ದಿದ್ರೆ ಹೀಗೆಲ್ಲ ಮೋಸ ಮಾಡ್ತಿದ್ರ? ಅಕ್ಷಯ್, ಭಸ್ಮ ಅಲ್ಲ ಅಂದ್ರೆ ಮತ್ತೇನದು? ಇದು ಮೆಡಿಸಿನ್. ನಿಮ್ ತಾಯಿಗಿರೋದು ಒಂದು ಮಾನಸಿಕ ಕಾಯಿಲೆ. ಅದಕ್ಕೆ ನಾನೇ ಖುದ್ದಾಗಿ ಒಬ್ಬ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿ ಅವ್ರನ್ನ ಕನ್ಸಲ್ಟ್ ಮಾಡಿ ಒಂದು ಮೆಡಿಸನ್ ತಗೊಂಡು ನಿಮ್ಮ ತಾಯಿಗೆ ಕೊಡ್ತಾ ಇದ್ದೀನಿ. ಓ, ಹಾಗಾದ್ರೆ ಈ ಔಷಧಿಲಿ ಅಮ್ಮನ ವಿಷ ಬೆರೆಸ್ಕೊಟ್ಯಾ? ನಾನು ವಿಷ ಹಾಕಿಲ್ಲ, ಆದ್ರೆ ಅಮ್ಮನ ವಿಷ ಹಾಕಿದ್ದಾರೆ, ಅದು ನಿಜ. ಆದ್ರೆ ಯಾರು ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ ಗೊತ್ತಿಲ್ಲ. ಈ ಬಸವದಲ್ಲಿ ಬೆರೆಸ್ಕೊಟ್ರಾ, ನೀರಲ್ಲಿ ಕೊಟ್ರಾ, ಹೇಗೆ ಕೊಟ್ಟರು ಗೊತ್ತಾಗ್ತಾ ಇಲ್ಲ. ನಿಮಗೆ ನನ್ನ ಮೇಲೆ ಅನುಮಾನ ಇದೆ, ಅದಕ್ಕೆ ನಿಮ್ಮ ಸಮಾಧಾನಕ್ಕೋಸ್ಕರ ಈ ಭಸ್ಮನ ಲ್ಯಾಬ್ಗೆ ಟೆಸ್ಟ್ ಕಳ್ಸೋಣ ಅಂತಿದ್ದೀನಿ. ಜೆ ಪಿ ಸರ್, ಇದನ್ನು ಲ್ಯಾಬಿಗೆ ಕಳಿಸಿ. ಓಕೆ ಸರ್. ನೀವು ಹೇಳ್ತಾ ಇದ್ದೀರಾ ಅಮ್ಮಂಗೆ ನಾನು ವಿಷ ಬೆರೆಸ್ಕೊಟ್ಟೆ ಅಂತ, ಆದ್ರೆ ಈಗ ನಾನು ಹೇಳ್ತೀನಿ ಈ ಮನೇಲಿರೋ ಯಾರೋ ಒಬ್ಬರೇ ಈ ಕೆಲಸ ಮಾಡಿರೋದು. ಅಕ್ಷಯ್, ನಮ್ಮನೇಲಿ ಯಾರಂತ ಕೆಲಸ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಏನಕ್ಕೆ ಮಾಡ್ತಾರೆ? ಹೌದು, ಯಾರು ಮಾಡ್ತಾರೆ? ಗೊತ್ತಾಗುತ್ತೆ, ಭಾಳ ಬೇಗ ಅದೂ ಗೊತ್ತಾಗುತ್ತೆ. ಯಾರು ಯಾರನ್ನ ಯಾವಾಗ ಯಾಕೆ ಕೊಲ್ಲಕ್ಕೆ ನೋಡ್ತಾರಂತ ಈ ಮನೇಲಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಡವೆ ಎಲ್ರಿಗೂ ಬೇಕಲ್ಲ. ಮತ್ತಿ ಮುದುಕಿ ಹೋದ್ರೇನೆ ಅದು ಯಾರಿಗೆ ಆಗಲಿ ಸಿಗೋದು. ಬಾಯಿ ಮುಚ್ಕೊಂಡು ನಿಂತ್ಕೋ. ಮಾಡಿದವ್ರು ಯಾರೋ ನಾವೇ ಮಾಡಿದೀವಿ ಅಂತ ಒಪ್ಕೊಳ್ಳಲ್ಲ. ಹಾಗ ಅವ್ರು ಒಪ್ಕೊಳ್ದೆ ಹೋದ್ರು ಅವ್ರು ಬಾಯಿ ಬಿಡ್ಸೋದು ಹೇಗೆ ಅಂತ ನಮಗೆ ಗೊತ್ತಿದೆ. ಈ ಘಟನೆ ನಡೆಯೋಕ್ಕೂ ಮುಂಚೆ ಅಮ್ಮನ ರೂಮ್ಗೆ ಯಾರ್ಯಾರು ಹೋಗಿದ್ರಿ? ಯಾರು ಹೋಗಿದ್ರಿ? ಮಿಸ್ಸಸ್ ದೇವಿಕಾ ರಘುರಾಮ್, ನೀವೇ ಹೇಳಿದಾಗೆ ಅಮ್ಮನ ರೂಮ್ಗೆ ನೀವೇ ಹೋಗಿದ್ದು. ನಾನು ಅವ್ರ ರೂಮಿಗೆ ಕಾಫಿ ತಗೊಂಡು ಹೋಗಿ ಕೊಟ್ಟೆ. ಆಮೇಲೆ ಅವ್ರು ಅವರಷ್ಟಕ್ಕೆ ಮಾತಾಡೋದನ್ನ, ನನ್ನ ಕೈ ಹಿಡ್ಕೊಂಡು ನನ್ನ ದಾಕ್ಷಿಣ್ಯ ಅಂತ ತಿಳ್ಕೊಂಡಿದ್ದನ್ನ ಎಲ್ಲರತ್ರ ಬಂದು ಹೇಳಿದೆ. ಆಮೇಲೆ ನೀನೇ ಭಸ್ಮ ತಂದು ಕೊಟ್ಟಲ್ಲ ಅಕ್ಷಯ್? ನಾನು ಆ ಭಸ್ಮನ ನಿಮ್ಮ ಕೈ ಕೊಡೋಕ್ಕೂ ಮುಂಚೆ ನನ್ನ ಕೈಯಿಂದ ಅದು ಯಾರೋ ಬಿಡಿಸ್ಕೊಂಡೋದ್ರು. ಯಾರದು? ರೂಪ. ನಾನು ನಿನಗೆ ಕೊಡೋವಾಗಲೇ ಸಾರಿ ಸಾರಿ ಹೇಳಿದ್ದೆ, ಇದನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಏನ್ ಹೇಳೋದು ನೀನು? ನನ್ನ ಮಗಳು ಮಾಡಿದ್ಲು ಅಂತನಾ? ಮೊದಲು ನನ್ನ ಗಂಡನ ಮೇಲೆ ಸಂಶಯ ಪಟ್ಟೆ, ಈಗ ನನ್ನ ಮಕ್ಕಳ ಮೇಲ? ನೋಡಿ, ಸಾಹೇಬ್ರು ಕೇಳಿದಕ್ಕೆ ಉತ್ತರ ಕೊಡೋದಷ್ಟೇ ನಿಮ್ಮ ಕೆಲಸ. ಮತ್ತು ಅವ್ರು ಯಾರು ಕೇಳ್ತಾರೋ ಅವರಷ್ಟೇ ಉತ್ತರ ಕೊಡಬೇಕು. ರೂಪಾ ಹೇಳು. ನಾನು ಭಸ್ಮ. ರೂಪಾ ಹೆದರ್ಬೇಡ, ಅದೇನಿದೆಯೋ ಅದನ್ನ ಧೈರ್ಯವಾಗಿ ಹೇಳು. ಇಲ್ಲ ದೊಡ್ಡಪ್ಪ, ನಾನು ಅಜ್ಜಿಗೆ ಆ ಭಸ್ಮ ಕೊಡಲಿಲ್ಲ. ನಿಜವಾಗ್ಲೂ? ಆಲ್ ರೈಟ್. ಅಮ್ಮಂಗೆ ಊಟ ಯಾರು ತಗೊಂಡೋಗಿ ಕೊಡ್ತಿದ್ರಾ ಅಥವಾ ಅಮ್ಮನೇ ಊಟ ಬಡಿಸ್ಕೊಂಡು ತಿಂತಾ ಇದ್ರಾ? ಊಟ ಯಮುನಾ ಕೊಡ್ತಿದ್ಲು. ಇಲ್ರಿ, ನನಗೇನು ಗೊತ್ತಿಲ್ರಿ. ಊಟದ ತಾಟ್ ತಗೊಂಡೋಗಿ ಅಲ್ಲಿಟ್ನಿ, ಅವ್ರು ಮಾತಾಡ್ತಾನೆ ಇರ್ಲಿಲ್ರಿ. ನಾ ಅಲ್ಲಿಂದ ಬಂದ್ಬಿಟ್ನಿ. ಖರೆ ಹೇಳಕತ್ತೀನ್ರಿ, ನನಗೆ ಯಾವ ಒಡವೆನೂ ಬ್ಯಾಡ್ರಿ, ನನಗೇನು ಬೇಕಾಗಿಲ್ರಿ. ಒಂದು ನಿಮಿಷ ಯಮುನಾ, ನಾನು ನಿನ್ನ ಕೇಳಿದ್ದೇನು? ನೀನು ಊಟ ತೊಗೊಂಡೋಗಿ ಕೊಡ್ತಾ ಇದ್ಯಾ ಅಂತ ಅಷ್ಟೇ, ಎಕ್ಸ್ಟ್ರಾ ಎಲ್ಲ ಮಾತಾಡಬೇಡ. ನಾನು ಕೇಳ್ತಾ ಇರೋದು ಊಟ ತೊಗೊಂಡು ಹೋದ್ಯಾ ಅಂತ. ಹ್ಞೂನ್ರಿ. ಹಾಂ, ಆದರೆ ಅಮ್ಮ ಊಟ ಮಾಡಿಲ್ಲ. ಸೊ ಇದಾದಮೇಲೆ ನಿಮಗೆಲ್ಲ ಗೊತ್ತಾಗಿರೋದೇನು ಅಮ್ಮಂಗೀಗ ಆಯಿತು ಅಂತ? ಎಲ್ಲ ಹೆಂಗಸರು ಅಲ್ಲೇ ಇದ್ದರು. ಸಡನ್ನಾಗಿ ಎಲ್ಲರೂ ಕೂಕ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ನಾವು ಒಳಗಡೆ ಹೋದ್ವಿ. ಒಂದು ನಿಮಿಷ, ನೀವು ಒಳಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ಯಾರಿದ್ರು? ನಾನು, ಸರಿತಕ್ಕ, ಆಮೇಲೆ ಯಮುನಾ. ಓಕೆ, ನಾನೇನು ಕೇಳಬೇಕು ಅಂತಿದ್ನೋ ಅದೆಲ್ಲ ಕೇಳಾಯ್ತು. ಆದರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ನಾನು ಇದನ್ನೆಲ್ಲ ಮಾಡಿದ್ದು ನಾನು ನಿಮ್ಮ ಮನೆ ಒಬ್ಬ ಸದಸ್ಯ ಅಂತ. ಆದರೆ ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ಬಿಟ್ರಿ. ಅಂದಮೇಲೆ ಇದ್ರ ತನಿಖೆ ನಾನು ಮಾಡಲೇಬೇಕು, ಮಾಡೇ ಮಾಡ್ತೀನಿ. ಸರಿಗೋ ತೊಗೊಂಡು ಒಳಗಡೆ. ಓಕೆ ಸರ್. ಜೆ ಪಿ ಸರ್, ಹೊರಗಡೆ ಬನ್ನಿ. ಡಾಕ್ಟರ್ ತೊಳಿ. ಡಾಕ್ಟ್ರೇ, ನೀವು ಹೇಳಿದ ಔಷಧಿ ಎಲ್ಲ ಇದೆಯಲ್ಲ ಅದರಲ್ಲಿ? ಎಸ್ ಎಸ್, ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್. ಒಂದಷ್ಟು ದಿನ ಇವರಿಗೆ ಈ ಔಷಧಿಗಳನ್ನ ದಿನಾನೂ ಕೊಡಬೇಕಾಗತ್ತೆ. ಹಾಂ, ಡೋಂಟ್ ವರಿ ಡಾಕ್ಟರ್, ನಾನೇ ಪರ್ಸನಲ್ ಆಗಿ ನೋಡ್ಕೋತೀನಿ. ಯಾಕೆ ಸರ್ ನಗ್ತಾ ಇದ್ದೀರಾ? ಆರೋಪಿ ಎಷ್ಟೇ ಬುದ್ಧಿವಂತ ಆದ್ರೂ ಒಂದು ಸಣ್ಣ ಕ್ಲೂನಾರು ಬಿಟ್ಟಿರ್ತಾನೆ ಅಂತ ಒಂದು ಮಾತಿದೆಯಲ್ಲ, ಅದು ಗ್ಯಾಪಿಸ್ಕೊಂಡು ನಗು ಬರ್ತಾ ಇದೆ. ಈಗಂಥದ್ದೇನಾಗಿದೆ ಸರ್? ಇಲ್ಲೂ ಅಷ್ಟೇ, ಆರೋಪಿ ಒಂದು ಕ್ಲೂ ಬಿಟ್ಟಿದ್ದಾನೆ, ಆದರೆ ಅವನಿಗದು ತುಂಬ ದುಬಾರಿ ಆಗುತ್ತೆ. ಕಾನ್ಸ್ಟೇಬಲ್ ಸರ್, ಹೋಗಿ ಶಂಕರನ್ ಬರಕ್ಕೆ ಹೇಳಿ. ಓಕೆ ಸರ್. ಶಂಕರ ಅಂದರೆ ಶಂಕರ ಒಬ್ಬನೇ ಬರಬೇಕು, ಅವನ ಜೊತೆ ಯಾರು ಬರಬಾರ್ದು. ಓಕೆ ಸರ್. ಸರ್, ಶಂಕರ್ನ ಬನ್ನಿ ಶಂಕರಣ್ಣ, ಬನ್ನಿ. ಇಲ್ಲೇನೆಲ್ಲ ನಡೀತಾ ಇದೆಯಲ್ಲ ಅದಕ್ಕೆ ಕಾರಣ ನೀವೇ ಅಂತ ನನಗೆ ಸಂಶಯ ಬರ್ತಾ ಇದೆ.